ಚಾಣಕ್ಯ ಹೇಳುವ ಪ್ರಕಾರ ಗಂಡನಿಗಿಂತ ಹೆಂಡತಿಯ ವಯಸ್ಸು ಜಾಸ್ತಿ ಇದ್ರೆ ನಿಮಗೆ ಆಗುವ ಲಾಭಗಳೇನು ಗೊತ್ತಾ? ಹೌದು, ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಒಂದಲ್ಲ ಒಂದು ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಇಲ್ಲ, ಇತ್ತೀಚಿನ ದಿನಗಳಲ್ಲಿ ವಿವಾಹ ಸಂಬಂಧದಿಂದ ಓಡಿ ಹೋಗುವವರು ಅನೇಕ ಜನರು ವಿವಾಹದಿಂದ ತಪ್ಪಿಸಿಕೊಳ್ಳುವುದರೊಂದಿಗೆ ಈ ಸತ್ಯವೂ ಬದಲಾಗುವುದಿಲ್ಲ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ತುಂಬಾ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅವರಿಗೆ ಮದುವೆಯಾಗಲು ಸಹ ಸಮಯವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರ ವಯಸ್ಸು ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದ ಹಾಗೆ ಪುರುಷರ ಬಗ್ಗೆ ಮಾತನಾಡುವುದಾದರೆ ಹೆಚ್ಚಿನ ಪುರುಷರು ತಮಗಿಂತ ವಯಸ್ಸಿನಲ್ಲಿ ದೊಡ್ಡ ಹುಡುಗಿಯನ್ನು ತಾವಾಗಿಯೇ ಮದುವೆಯಾಗಲು ಬಯಸುತ್ತಾರೆ. ಹೌದು, ಇದು ನಮ್ಮ ಭಾರತೀಯ ಸಮಾಜದಲ್ಲಿ ಕಂಡು ಬರುವಂತಹದು. ಇಲ್ಲಿ ಹುಡುಗನ ವಯಸ್ಸು ಹುಡುಗಿಯ ವಯಸ್ಸಿಗಿಂತ ಕಡಿಮೆ. ಇದು ನಮ್ಮ ಸಮಾಜದ ಚಿಂತನೆ. ಆದರೆ ಇಂದು ನಾವು ನಿಮಗೆ ಅಂತಹ ಕೆಲವು ವಿಷಯಗಳನ್ನು ಹೇಳಲಿದ್ದೇವೆ. ವಿಷಯ ಯಾವುದು ಅಂತ ತಿಳಿಯುವುದಕ್ಕಿಂತ ಮುಂಚೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹುಡುಗಿಯರಿಗಿಂತ ವಯಸ್ಸಿನಲ್ಲಿ ಕಡಿಮೆ ಹುಡುಗಿಯನ್ನು ಮದುವೆಯಾಗುವುದರಿಂದ ಅನೇಕ ಪ್ರಯೋಜನಗಳಿವೆ ಎಂಬುದನ್ನು ಇದು ಸಾಬೀತು ಕೂಡ ಪಡಿಸುತ್ತದೆ. ಚಾಣಕ್ಯ ನೀತಿಯಲ್ಲಿ ಸಹ ತಮಗಿಂತ ವಯಸ್ಸಾದ ಹುಡುಗಿಯರನ್ನು ಮದುವೆಯಾಗುವುದರಿಂದ ಅನೇಕ ಪ್ರಯೋಜನಗಳನ್ನು ಹೇಳಲಾಗಿದೆ. ಆದ್ದರಿಂದ ತಾವು ಈ ಪ್ರಯೋಜನಗಳ ಬಗ್ಗೆ ವಿವರವಾಗಿ ವಿವರಿಸಿದ್ದೇವೆ. ಗಂಡನಿಗಿಂತ ಹೆಂಡತಿ ಜಾಸ್ತಿ ವಯಸ್ಸಿನವಳಾಗಿದ್ದರೆ ಜವಾಬ್ದಾರಿತರಾಗಿರುತ್ತಾರೆ. ಒಬ್ಬ ಪುರುಷನು ತನಗಿಂತ ಹೆಚ್ಚಿನ ವಯಸ್ಸಿನ ಹುಡುಗಿಯನ್ನು ಮದುವೆಯಾದರೆ ಅವನು ತನ್ನ ಜೀವನದುದ್ದಕ್ಕೂ ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ. ಹೌದು, ಏಕೆಂದರೆ ವಯಸ್ಸಾದ ಹುಡುಗಿಯರು ತುಂಬಾ ಜವಾಬ್ದಾರರು. ಅಂತಹ ಪರಿಸ್ಥಿತಿಯಲ್ಲಿ ಅವಳು ತನ್ನ ಗಂಡನ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಸುಲಭವಾಗಿ ಪರಿಹರಿಸುತ್ತಾಳೆ. ಅಂತಹ ಹೆಂಡತಿಯರು ಸ್ವಾವಲಂಬಿಯಾಗಿರುತ್ತಾಳೆ. ಇದಲ್ಲದೆ ವಯಸ್ಸಾದ ಹುಡುಗಿಯರನ್ನು ಮದುವೆಯಾಗುವುದರಿಂದ ಒಂದು ದೊಡ್ಡ ಪ್ರಯೋಜನವೆಂದರೆ ಈ ಮಹಿಳೆಯರು ಸಂಪೂರ್ಣವಾಗಿ ಸ್ವಾವಲಂಬಿಗಳಾಗಿರುತ್ತಾರೆ. ಅಂದರೆ ಅವರು ಯಾರ ಮೇಲೆಯೂ ಆರ್ಥಿಕವಾಗಿ ಅವಲಂಬಿತರಾಗುವುದಿಲ್ಲ. ಅದಲ್ಲದೆ ಅವರು ತಮ್ಮ ಎಲ್ಲ ಸಣ್ಣ ಮತ್ತು ದೊಡ್ಡ ಕೆಲಸಗಳನ್ನು ಸ್ವಂತವಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತು ಇದು ಅವರ ವೈವಾಹಿಕ ಜೀವನವನ್ನು ಸಂತೋಷದಿಂದ ಇರಿಸುತ್ತದೆ ಎನ್ನಬಹುದು. ವಯಸ್ಸಾದ ಮಹಿಳೆಯರು ತಮ್ಮ ಪ್ರತಿಯೊಂದು ಸಂಬಂಧವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ನಿಭಾಯಿಸುತ್ತಾರೆ. ಹೌದು, ಈ ಮಹಿಳೆಯರು ಅವರು ಸಂಬಂಧಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಮತ್ತು ಸಂಬಂಧಗಳ ನಂತರ ಉಳಿದಂತೆ ಎಲ್ಲವೂ ಎಂದು ಹೇಳುತ್ತಾರೆ. ಇದಲ್ಲದೆ ಈ ಮಹಿಳೆಯರು ಸಾಯುವವರೆಗೂ ತಮ್ಮ ಗಂಡಂದಿರನ್ನು ಬಿಡುವುದಿಲ್ಲ ಎಂದು ಚಾಣಕ್ಯನ ನೀತಿಯಲ್ಲಿ ಕೂಡ ಇದೆ. ಪುರುಷರಿಗಿಂತ ಹೆಚ್ಚು ವಯಸ್ಸಿನ ಹುಡುಗಿಯರನ್ನು ಮದುವೆಯಾಗುವುದರಿಂದ ಆಗುವ ದೊಡ್ಡ ಲಾಭಗಳೇನೆಂದರೆ ನಿಮಗೆ ಆರ್ಥಿಕ ಸಹಾಯ ಸಿಗುತ್ತದೆ ಎಂದು ಸ್ಪಷ್ಟವಾಗಿ ಸಾಬೀತು ಆಗುತ್ತದೆ. ಅಂದರೆ ಈ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಿರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅಂದರೆ ನೀವು ಮನೆಯಲ್ಲಿ ಹಣವನ್ನು ಸಂಪಾದಿಸುವ ಏಕೈಕ ವ್ಯಕ್ತಿ ಅಲ್ಲ. ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿ ಎದುರಾದರೆ ಅವಳು ನಿಮ್ಮ ಸಹಾಯಕ್ಕೆ ನಿಲ್ಲುತ್ತಾಳೆ. ಈ ಮಹಿಳೆಯರು ತಮ್ಮ ಮನೆಯ ವೆಚ್ಚವನ್ನು ಸಹ ಸುಲಭವಾಗಿ ನಿರ್ವಹಿಸುತ್ತಾರೆ ಎಂಬುದು ಚಾಣಕ್ಯನ ನೀತಿಯಲ್ಲಿದೆ. ವಯಸ್ಸಿಗಿಂತ ತಿಳುವಳಿಕೆ ಮುಖ್ಯವಾಗಿರಬೇಕು. ಅದು ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ, ದಿನಗಳು ಕಳೆದಂತೆ ವಯಸ್ಸು ಹೆಚ್ಚಾಗುತ್ತದೆ. ಆದರೆ ದಿನಗಳು ಕಳೆದಂತೆ ತಿಳುವಳಿಕೆ ಹೆಚ್ಚಾಗುತ್ತದೆಯಾ? ಇಲ್ಲ, ವಯಸ್ಸಾದಂತೆ ತಿಳುವಳಿಕೆಯು ಹಾಗೂ ಬುದ್ಧಿಮಟ್ಟ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗಾಗಿ ಸತಿಪತಿಯರಲ್ಲಿ ವಯಸ್ಸಿಗಿಂತ ಹೊಂದಾಣಿಕೆ